ವೀಕ್ಷಕರೇ ನಮ್ಮ ಸ್ಪ್ರೆಡ್ಶೀಟ್ನಲ್ಲಿ ಈಗ ನಾವು ಒಂದು ಶೀಟನ್ನು ಇನ್ಸರ್ಟ್ ಮಾಡಿದ್ದೀವಿ, ರೀನೇಮ್ ಕೂಡ ಮಾಡಿದ್ದೀವಿ. ಈಗ ಶೀಟ್ಗೆ ಸ್ಪ್ರೆಡ್ಶೀಟ್ಗೆ ಇಮೇಜಸ್ನ ಹೇಗೆ ಇನ್ಸರ್ಟ್ ಮಾಡೋದು ಮತ್ತು ಅದನ್ನು ಹೇಗೆ ಫಾರ್ಮ್ಯಾಟ್ ಮಾಡೋದು ಅನ್ನೋದನ್ನು ನೋಡೋಣ. ಇನ್ಸರ್ಟ್ ಅಂತ ಮೆನು ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಇಮೇಜ್ ಅಂತ ಸಿಗುತ್ತೆ. ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೊಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಅದರಲ್ಲಿ ನಾವು ಯಾವ ಫೋಲ್ಡರಿಂದ ಇಮೇಜನ್ನ ಇನ್ಸರ್ಟ್ ಮಾಡಬೇಕು ಆ ಫೋಲ್ಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಉದಾಹರಣೆಗೆ ಈಗ ನಾನು ಪಿಕ್ಚರ್ಸ್ ಇಂದನೇ ಇನ್ಸರ್ಟ್ ಮಾಡಬೇಕು, ಆ ಫೋಲ್ಡರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಅಲ್ಲಿ ಒಂದು ಯಾವ ಇನ್ಸರ್ಟ್ ಇಮೇಜನ್ನು ಇನ್ಸರ್ಟ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಿ ಓಪನ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲಿ ನಮ್ಮ ಕರ್ಸರ್ ಪಾಯಿಂಟ್ ಇತ್ತು ಅಲ್ಲಿಗೆ ಇಮೇಜ್ ಇನ್ಸರ್ಟ್ ಆಗಿದೆ. ನೀವು ಇಮೇಜ್ ಮೇಲೆ ಮೌಸ್ ಪಾಯಿಂಟರ್ನ ತಗೊಂಡು ಹೋದರೆ ಅದೊಂದು ಹ್ಯಾಂಡ್ ಸಿಂಬಲ್ ಆಗಿ ಬದಲಾಗುತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಇಮೇಜ್ ನೀವು ಎಲ್ಲಿಗೆ ಬೇಕೋ ಅಲ್ಲಿ ಡ್ರ್ಯಾಗ್ ಮಾಡಿ ಪ್ಲೇಸ್ ಮಾಡ್ಬೋದು. ಇಮೇಜನ್ನು ಈಗ ನಮಗೆ ಸಾಕಷ್ಟು ದೊಡ್ಡ ಇಮೇಜ್ ಬಂದಿದೆ. ಇದನ್ನು ನಾವು ಒಂದೇ ಶೀಟಲ್ಲಿ ಕಾಣೋ ರೀತಿ ಅದನ್ನು ರೀಸೈಜ್ ಮಾಡ್ಕೊಳ್ಬೇಕು. ಅದಕ್ಕೆ ನಮಗೆ ಎರಡು ಆಪ್ಷನ್ಗಳಿದೆ. ಒಂದು ಯಾವುದಾದ್ರು ಕಾರ್ನರಲ್ಲಿ ಹೋದರೆ ಅಲ್ಲಿ ನಮಗೆ ಮೌಸ್ ಪಾಯಿಂಟರು ಆರೋ ಥರ ಬದಲಾಗುತ್ತೆ, ಅದನ್ನು ಡ್ರ್ಯಾಗ್ ಮಾಡಿದ್ರೆ ಇಮೇಜಿನ ಸೈಜ್ ಬದಲಾಗುತ್ತೆ. ಆದರೆ ಇದು ಪ್ರಪೋರ್ಷನಲ್ ಆಗಿ ಬದಲಾಗಿಲ್ಲ, ವಿಡ್ತ್ ಮತ್ತು ಲೆಂತ್ ಎರಡು ಪ್ರಪೋರ್ಷನಲ್ ಆಗಿ ಬದಲಾಗಿಲ್ಲ. ಹಾಗಾಗಿ ಇದು ನಮಗೆ ಹೆಚ್ಚು ಪ್ರಯೋಜನ ಆಗೋದಿಲ್ಲ, ಅಂಡು ಮಾಡ್ತೀನಿ. ನಾವು ಕಾರ್ನರಲ್ಲಿ ಹೋದರೆ ನೋಡಿ ಆರೋ ಮಾರ್ಕು ರೈಟ್ ಆ್ಯಂಗಲ್ ಥರ ಬದಲಾಗುತ್ತೆ. ಹಾಗೆ ಬದಲಾದಾಗ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಪ್ರಪೋರ್ಷನಲ್ ಆಗಿ ಲೆಂತು ಮತ್ತು ಬ್ರೆಡ್ತ್ ಎರಡೂ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಹೀಗೆ ನಮಗೆ ಇಮೇಜನ್ನು ನಮಗೆ ಬೇಕಾದ ಅಳತೆಗೆ ರೀಸೈಜ್ ಮಾಡ್ಕೊಳ್ಬೋದು. ಇಮೇಜ್ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಹಲವಾರು ಆಪ್ಷನ್ಗಳು ಸಿಗುತ್ತೆ, ಕಟ್ ಕಾಪಿ ಪೇಸ್ಟ್ ಇಮೇಜನ್ನು, ಅದೇ ರೀತಿ ಒರಿಜಿನಲ್ ಸೈಜ್ ಅಂತ ಕೂಡ ಸಿಗುತ್ತೆ. ಒರಿಜಿನಲ್ ಸೈಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಮೇಜ್ ಇನ್ಸರ್ಟ್ ಆದಾಗ ಯಾವ ಸೈಜಲ್ಲಿ ಇತ್ತೋ ಅದೇ ಸೈಜಲ್ಲಿ ಬರುತ್ತೆ ಪುನಃ. ಅಂಡು ಮಾಡಿದ್ರೆ ನಾವು ರೀಸೈಜ್ ಮಾಡಿದ್ವಲ್ಲ ಅದೇ ಸೈಜ್ಗೆ ಬರುತ್ತೆ. ಇಲ್ಲಿ ಹಾಗೆಯೇ ಫ್ಲಿಪ್ ಅಂತ ಇದೆ, ಫ್ಲಿಪ್ ವರ್ಟಿಕಲಿ, ಫ್ಲಿಪ್ ಹಾರಿಜಾಂಟಲಿ ಅಂತ. ಇಮೇಜ್ ನಮಗೆ ಬೇಕಾದ್ರೆ ವರ್ಟಿಕಲಿ ಹಾರಿಜಾಂಟಲಿ ಕೂಡ ಫ್ಲಿಪ್ ಮಾಡ್ಕೊಳ್ಬೋದು. ಅದೇ ರೀತಿ ಅರೇಂಜ್ನಲ್ಲಿ ಬ್ರಿಂಗ್ ಟು ಫ್ರಂಟ್ ಇಮೇಜ್ ಮುಂದೆ ಬರುತ್ತೆ, ಅದರ ಹಿಂದಕ್ಕೆ ಬೇರೊಂದು ಇಮೇಜನ್ನು ಹಾಕ್ಬೋದು. ಅಥವಾ ಬ್ಯಾಕ್ ಒನ್ ಅಂತಂದರೆ ಹಿಂದಕ್ಕೆ ಸೆಂಡ್ ಬ್ಯಾಕ್ ಅಂತ, ಸೆಂಡ್ ಟು ಬ್ಯಾಕ್ ಅಥವಾ ಬ್ಯಾಕ್ ಒನ್ ಅಂತಂದರೆ ಹಿಂದಕ್ಕೆ ಇಮೇಜ್ ಹೋಗುತ್ತೆ. ಈ ಇಮೇಜ್ನ ಮೇಲೆ ಇನ್ನೊಂದು ಇಮೇಜನ್ನು ಕೂಡ ಹಾಕ್ಬೋದು, ಟೆಕ್ಸ್ಟನ್ನು ಟೈಪ್ ಮಾಡ್ಬೋದು, ಟೆಕ್ಸ್ಟ್ ಬಾಕ್ಸನ್ನು ಇನ್ಸರ್ಟ್ ಮಾಡ್ಬೋದು. ಟು ಬ್ಯಾಕ್ಗ್ರೌಂಡ್ ಅಂತ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಗ್ರಿಡ್ ಬರುತ್ತೆ, ಆ ಇಮೇಜ್ನ ಮೇಲೆ ಗ್ರಿಡ್ ಬರುತ್ತೆ. ಇದೊಂಥರ ಬ್ಯಾಕ್ಗ್ರೌಂಡ್ ಶೀಟ್ಗೆ ಬ್ಯಾಕ್ಗ್ರೌಂಡ್ ಆದಂಗೆ ಆಗುತ್ತೆ. ಇದ್ರ ಮೇಲೆ ಕೂಡ ನಾವು ಡೇಟಾವನ್ನು ಟೈಪ್ ಮಾಡ್ಬೋದು. ಅಂಡು ಮಾಡಿದ್ದೀನಿ. ಅದೇ ರೀತಿ ಇಮೇಜ್ ಅನ್ನೋದ್ರ ಮೇಲೆ ಹೋದರೆ ಅಲ್ಲಿ ಕ್ರಾಪ್ ಅಂತ ಇದೆ, ರೀಪ್ಲೇಸ್ ಅಂತಿದೆ, ಸೇವ್ ಕಂಪ್ರೆಸ್ ಇದೆ. ಕ್ರಾಪ್ನಲ್ಲಿ ನೀವು ಇಮೇಜನ್ನು ಕ್ರಾಪ್ ಮಾಡ್ಬೋದು. ಉದಾಹರಣೆಗೆ ಈಗ ಇಮೇಜ್ ಇದು ನನಗೆ ಬೇಡವಾದ ಪೋರ್ಷನ್ ಏನಿರುತ್ತೋ ಅದನ್ನು ನೋಡಿ ಅದು ಕರ್ಸರ್ ಹೇಗೆ ಚೇಂಜ್ ಆಗುತ್ತೆ. ಈ ರೀತಿ ಚೇಂಜ್ ಆದಾಗ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ನಮಗೆ ಇಮೇಜು ಕ್ರಾಪ್ ಆಗುತ್ತೆ. ಬೇಡವಾದ ಅಂಚಿನ ಪೋರ್ಷನ್ಗಳಿದ್ರೆ ಅದನ್ನು ತೆಗೆದಾಕ್ಬೋದು, ಇದನ್ನ ಕ್ರಾಪಿಂಗ್ ಅಂತ ಕರಿತೀವಿ. ಈಗ ಇಮೇಜು ಫಾರ್ಮ್ಯಾಟಿಂಗ್ ಕೂಡ ಮಾಡ್ಬೋದು. ಹೀಗೆ ಇಮೇಜ್ ಅನ್ನು ನಾವು ಇನ್ಸರ್ಟ್ ಮಾಡ್ಬೋದು ಮತ್ತು ಫಾರ್ಮ್ಯಾಟಿಂಗ್ ಮಾಡ್ಬೋದು. ಶಿಕ್ಷಕರಿಗೆ ಇದು ನಮಗೆ ಎಲ್ಲಿ ಉಪಯೋಗ ಆಗುತ್ತೆ ಅಂತಂದರೆ ನಮ್ಮ ಮಕ್ಕಳ ಡೇಟಾಬೇಸ್ ಕ್ರಿಯೇಟ್ ಮಾಡುವಾಗ ಮಕ್ಕಳ ಇಮೇಜನ್ನು ಕೂಡ ನಾವು ನಮ್ಮ ಸ್ಪ್ರೆಡ್ಶೀಟ್ನಲ್ಲಿ ಡೇಟಾಬೇಸ್ನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೋದು.